ಪ್ರೆಸೆಂಟ್ ಅಕ್ಕಿ ಕೊಟ್ಟರೆ ಬೆಟರ್ ಬಟ್ ಅಕ್ಕಿ ಸಿಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ದುಡ್ಡು ಕೊಡಬೇಕು ಕೊಡ್ತಾರೆ ಇಸ್ಕೋಬೇಕಾಗುತ್ತೆ ಬಟ್ ಅಕ್ಕಿ ಎಲ್ಲೂ ಸಿಗ್ತಾ ಇಲ್ಲ ಅಕ್ಕಿ ಕೊಟ್ಟರೆ 100% ಬೆಟರ್ ಅನ್ಸುತ್ತೆ ಅಕ್ಕಿ ಕೊಟ್ಟರೆ ತುಂಬಾ ಪ್ಲಸ್ ಆಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ಕಾರಕ್ಕೆ ಪ್ರೆಸೆಂಟ್ ಯೂಸ್ ಆಗ್ತಾ ಇದೆ ಆದ್ರೆ ಮಹಿಳೆಯರು ತುಂಬಾ ಅನ್ಯೂಸ್ ಮಾಡ್ಕೊತಾ ಇದ್ದಾರೆ ಸುಮ್ಮ ಅಲ್ಲಲ್ಲಿ ಹೊರಗಡೆ ಹೋಗಿ ಕಷ್ಟಕ್ಕೆ ಯೂಸ್ ಆಗ್ತಾ ಇಲ್ಲ ಸುಮ್ಮ ಹೊರಗಡೆ ಎಲ್ಲ ಟ್ರಿಪ್ ಮಾಡಿ ಎಲ್ಲ ಯೂಸ್ ಅನ್ಯೂಸ್ ಮಾಡ್ಕೊತಾರೆ ಬಟ್ ಬೇರೆವರಿಗೆಲ್ಲ ಆಟೋದವರಿಗೆಲ್ಲ ತೊಂದರೆ ಆಗ್ತಾ ಇದೆ ಸರ್ಕಾರ ಅವೆಲ್ಲ ಪ್ಲಾನ್ ಮಾಡಿ ಮಾಡಬೇಕಿತ್ತು ಹಿಂದೆ ಎಜುಕೇಶನ್ ಹಾಸ್ಪಿಟಲ್ ಎಲ್ಲ ಇತ್ತು ಅಂದ್ರೆ ತುಂಬಾ ಒಳ್ಳೇದಾಗೋದು ಎಜುಕೇಶನ್ ಮೇನ್ ಎಜುಕೇಶನ್ ಫ್ರೀ ಕೊಟ್ಟರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಬರ್ತಾರೆ ಖಂಡಿತ ಮಾಡ್ತಾರೆ ಮಾಡೇ ಮಾಡ್ತಾರೆ ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಹಣಕಾಸಿನ ಪರಿಸ್ಥಿತಿ ಸರ್ಕಾರಕ್ಕೆ ಮಾಡಿದ್ದಾರೆ ಇರೋದ್ರಲ್ಲಿ ಬೆಟರ್ ಸಿದ್ದರಾಮಯ್ಯ ಮಾಡೇ ಮಾಡ್ತಾರೆ ಹೌದು ಮೋದಿಯಿಂದ ಆಗಿಲ್ಲ ಬಟ್ ಭಾರತ ಡೆವಲಪ್ ಆಗಿದೆ ಮೋದಿಯಿಂದನೇ ಆಗಿಲ್ಲ ಅಂತಲ್ಲ ಬಟ್ ಭಾರತ ಡೆವಲಪ್ ಆಗಿದೆ ಗುರುತಿಸ್ತಾ ಇದೆ ಬಟ್ ಮೋದಿಯಿಂದ ಭಾರತವನ್ನು ಗುರುತಿಸ್ತಾ ಇದೆ ಮತ್ತೆ ಮೋದಿಯಿಂದ ಅಂದಲ್ಲ ಹಿಂದೆ ಹಲವಾರು ನಾಯಕರು ಮಾಡಿರೋದಕ್ಕೆ ಇವತ್ತು ಬೆಳೆದಿದೆ ಭಾರತ ಮಾಡಿದ್ರೆ ಬೆಟರ್ ಎಲ್ಲರಿಗೂ ಈಕ್ವಲ್ ಸಮಾನವಾಗಿರುತ್ತೆ ಉದ್ಯೋಗ ಸೃಷ್ಟಿ ಮಾಡಬಹುದು ಎಜುಕೇಶನ್ ಸೌಲಭ್ಯ ಕೊಡಬೇಕು ಎಲ್ಲ ಕೊಟ್ಟಿದ್ರೆ ತುಂಬಾ ಉಪಯೋಗ ಆಗುತ್ತೆ ಮುಂದಿನ ಪ್ರಧಾನಿ ಮೋದಿ ಆಗಬೇಕು ಹೇಳ್ತೀರಾ ಅದು ಕಷ್ಟ ಐತೆ ಆಗೋದು ನೋಡಬೇಕು ಮೇಡಂ ಈಗ 5 ಕೆಜಿ ಅಕ್ಕಿ ಕೇಂದ್ರದಿಂದ ಕೊಡ್ತಾ ಇದ್ರು ಸಿದ್ದರಾಮಯ್ಯ 10 ಕೆಜಿ ಕೊಡ್ತಾರೆ ಅಂತ ಹೇಳಿ ಈಗ ಅಕ್ಕಿ ಬದಲು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರಿ ಇದರ ಬಗ್ಗೆ ಮೇಡಂ ಇದರಲ್ಲಿ ಕೇಂದ್ರದಲ್ಲಿ ತುಂಬಾ ಮೋಸ ಇದೆ ಯಾಕಂದ್ರೆ ಕೇಂದ್ರದವರು 5 ಕೆಜಿ ಕರ್ನಾಟಕ ಸರ್ಕಾರದವರು 5 ಕೆಜಿ ಟೋಟಲ್ 10 ಕೆಜಿ ಕೊಡೋದು ಅಂತ ಇದೆ ಕರ್ನಾಟಕ ಸಿದ್ದರಾಮಯ್ಯ ಅವರು 10 ಕೆಜಿ ಕೊಡ್ತೀನಿ ಅಂತ ಯಾವುದಕ್ಕೂ ಹೇಳಿಲ್ಲ ಯಾಕಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಇಂದನ ಸಪೋರ್ಟ್ ಮಾಡಿದ್ರೆ ತಾನೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಆಡಳಿತ ಮಾಡೋಕ್ಕೆ ಅದರಲ್ಲಿ ಸಿದ್ದರಾಮಯ್ಯನ ಹೆಸರು ಕೇಳಿಸಬೇಕಂತ ಮೋದಿಯವರು ಇದರಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಕ್ಕಿಯರ ಕೊಳ್ಳಿ ಬಡವರಿಗೆ ದುಡ್ಡರ ಕೊಳ್ಳಿ ಅದೇ ದುಡ್ಡಲ್ಲೇ ರೇಷನ್ ಮಾಡಬಹುದು ಮೇಡಮ್ ಮಾಡೋರು ಹೆಂಗಿದ್ರು ಮಾಡ್ತಾರೆ ಅಕ್ಕಿ ಮಾರಿ ಕುಳಿಯಲ್ವಾ ಏ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಯಾವುದೇ ರೀತಿಯಿಂದ ಯೋಚನೆ ಮಾಡಿದ್ರು ಮನುಷ್ಯನಿಗೆ ಯಾಕೆ ಅಕ್ಕಿ ಕೊಟ್ಟರೆ ಅಕ್ಕಿ ಮಾಡ್ಕೊಂಡು ತಿನ್ನಲ್ವಾ ದುಡ್ಡು ಕೊಟ್ರೂ ಏನೋ ಅಕ್ಕಪಕ್ಕ ಹೆಣ್ಮಕ್ಳ ಕೈಗೆ ಹೋಗ್ಬೇಕಂದ್ರೆ ಅದು ಈಗ ರೇಷನ್ ಕಾರ್ಡಲ್ಲಿ ಹೆಣ್ಮಕ್ಳ ಕೈಗೆ ದುಡ್ಡು ಹೋಗ್ತಂದ್ರೆ ಅವರು ಮನೆ ನಡೆಸ್ತಾರೆ ಗಂಡ್ಮಕ್ಳಿಗೆ ಬೇಡ ಆದರೆ ಇದು ನಮ್ಮ ಉದ್ದೇಶ ಮೇಡಮ್ ನಾವು ಅದ್ರ ಬಗ್ಗೆ ಏನು ಹೇಳ್ಬೇಕಂತಂದ್ರೆ ಯಾಕಂದ್ರೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಮಾತಿಗೆ ಒಂದು ಮುಟ್ಕೋಬೇಕಂತಂದು ಸಿಗ್ತಾ ಇಲ್ಲ ರೇಷನ್ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಹಿಂಗಾಗಿ ಅಂತ ಯಾವುದೇ ಒಂದು ನೋಡ್ಕೊಂಡು ಅನಾನುಕೂಲಗಳಿಗೆ ಒಟ್ಟಿನಲ್ಲಿ ಬಡವ್ರಿಗೆ ಒಳ್ಳೇದು ಮಾಡಬೇಕು ಬಸ್ ಯೂಸ್ ಆಗ್ತಾ ಇದೆ ಮೇಡಮ್ ಇಲ್ಲಿ ಸಿಟಿಯಲ್ಲಿ ಪ್ರತಿಯೊಂದು ಹೆಂಗೋ ಬದುಕ್ತಾರೆ ಆದ್ರೆ ಹಳ್ಳಿಯಲ್ಲಿ ತುಂಬಾ ಯೂಸ್ ಆಗ್ತಾ ಇದೆ ಮೇಡಮ್ ಇದು ಯಾಕಂದ್ರೆ ಬಡವರು ಇರ್ತಾರೆ ಹೆಣ್ಮಕ್ಳು ಹಳ್ಳಿಯಲ್ಲಿ ಯಾಕಂದ್ರೆ ಸಂತೆಗೆ ಎದಕ್ಕೋ ಏನೋ ಹೋಗ್ಬೇಕಂತಂದ್ರೆ ಬಸ್ ಅಲ್ಲಿ ಫ್ರೀ ಆಗಿ ಹೋಗಿ ಸಂತೆ ಮಾಡ್ಕೊಂಡ್ಬರ್ತಾರೆ ಮೇಡಮ್ ಇದು ಸಿಟಿಕ್ಕಿಂತ ಹಳ್ಳಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹೌದು ಅವು ಎಲ್ಲ ತರಬೇಕು ಮೇಡಮ್ ಜಾರಿಗೆ ತರಬೇಕು ಯಾಕಂದ್ರೆ ಬಡ ಜನಸಾಮಾನ್ಯರು ಏನಂತ ಬದುಕಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಉದ್ದೇಶ ಇದೆ ಮೇಡಮ್ ಇದೆ ಸಿದ್ದರಾಮಯ್ಯ ಅವರು ಒಟ್ಟಿನಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾರೆ ಅಂತ ಜನರಿಗೆ ನಾವು ತುಂಬಾ ವಿಶ್ವಾಸ ಇದೆ ಮಾಡಿದ್ದಾರೆ ಮೇಡಮ್ ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು ರೈತರ ಸಾಲ ಇರ್ಬೋದು ಆಮೇಲೆ ಯಾವುದೇ ರೀತಿಯಿಂದ ಈ ಒಂದು ಮನೆ ಇಲ್ದವ್ರಿಗೆ ಆಯ್ತು ಎಲ್ಲ ತುಂಬಾ ಅನುಕೂಲ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಇದೆ ಮೇಡಮ್ ಅವರು ಮಾತು ಕೊಟ್ಟಿದ್ದಾರೆ ಮಾತಿನ ತಕ್ಕಂತೆ ಸರ್ಕಾರ ನಡೆಸ್ತಾರೆ ಅಂತ ನಮ್ಗೆ ಭರವಸೆ ಇದೆ ಓಕೆ ಥ್ಯಾಂಕ್ ಯು ಮೇಡಮ್ ಆರೋಪ ಮೇಡಮ್ ಅದು ಜನಸಾಮಾನ್ಯರಿಗೆ ಅದು ಅನ್ವಯಿಸಲ್ಲ ಮೇಡಮ್ ಈಗ ದಿನ ಕೂಲಿ ಮಾಡೋರಿಗೆ ಏನಂತ ದೊಡ್ಡವ್ರು ಇದಾರಲ್ಲ ಇದರಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರದ್ದು ಕೈವಾಡವಿರುತ್ತೆ ಜನಸಾಮಾನ್ಯರದ್ದು ಏನು ಕೈವಾಡ ಇರಲ್ಲ ಮೇಡಮ್ ಓಕೆ ಬೇಕಲ್ವಾ
ದುಡ್ಡು ಇಸ್ಕೊಂಡು ನಾವೇನ್ ಮಾಡೋದು, ಅದೇ ದುಡ್ಡು ತಗೊಂಡ್ರೂ ಅಂಗಡಿದಲ್ಲಿ ರೇಷನ್ ಇಸ್ಕೊಳೋದೆ ಅಲ್ವಾ. ಮತ್ತೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಯಾವಾಗೂ ಅವರು ಮೋದಿಯವರು ದುಡ್ಡು ಹಾಕ್ತೀವಿ ಇದು ದುಡ್ಡೆಲ್ಲ ಬ್ಯಾನ್ ಮಾಡಿದ್ರು, ಅವಾಗಿಂದನೂ ತುಂಬಾ ಕಷ್ಟ, ಪ್ರತಿ ಒಂದೂ ಎಲ್ಲ ಜಾಸ್ತಿ ಮಾಡಿದ್ರು. ಬಡವರು ಬಗ್ರು ಎಲ್ಲ ಬದುಕೋದೆಂಗಿ, ಕೂಲಿ ಮಾಡ್ಕೊಂಡು ತಿನ್ನೋರು ನೋಡಿ. ನಾವು ಇವಾಗೆಲ್ಲ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀವಿ. ಅಕ್ಕಿನೇ ಕೊಟ್ಟರು ಬೆಸ್ಟೇ, ಸರ್ಕಾರ ಏನ್ ಮಾಡುತ್ತೆ ಅದಕ್ಕೆ ನಾವು ಓಕೆ. ಒಳ್ಳೇದಾಗ್ತಾ ಇದೆ, ಹೋಗೋರ್ಕ ಬರೋದಕ್ಕ ಕೆಲ್ಸಗಳವ್ರಕ ಲೇಡೀಸ್ ಮಾತ್ರ ಅಲ್ವಾ, ಜೆಂಟ್ಸ್ಗೆ ಏನ್ ಬಿಟ್ಟಿಲ್ಲ ಫ್ರೀ ಅಲ್ವಾ. ಒಳ್ಳೆ ಏನೋ ಬಸ್ ನಿಲ್ಸಿದ್ರೆ ಪರವಾಗಿರಲಿಲ್ಲ, ಬೇರೆದು ಏನಾದ್ರೂ ಮಾಡ್ಬೋದಾಗಿತ್ತು, ಬಸ್ ಫ್ರೀ ಅಂತ ಅದೊಂದು ಮಾಡಬಾರ್ದಾಗಿತ್ತು. ಇದನ್ನ ಬಿಟ್ಟು ಬೇರೆ ಏನ್ ಮಾಡ್ಬೋದಿತ್ತು, ಬೇರೆ ಏನಾದ್ರೂ ಮಾಡ್ಬೋದಾಗಿತ್ತಲ್ವಾ.